2007 ಜನವರಿ 14 ನಮ್ಮ ಆರಾಧ್ಯ ದೈವ ಭಗವಾನ್ ಶ್ರೀ ಸತ್ಯಸಾಯಿಬಾಬಾರ ಆಶೀರ್ವಾದ ಪಡೆದು ನಾವು ಸಮಾನ ಮನಸ್ಕ 11 ಸೇರಿ ಒಂದು ಸಾಯಿನಿಕೇತನ ಸಾಯಿ ಸೇವಾ ಪ್ರತಿಷ್ಠಾನ ಎಂಬ ಒಂದು ಟ್ರಸ್ಟನ್ನು ಆರಂಭಿಸಿದೆವು. ನಮ್ಮ ಉದ್ದೇಶ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸೇವೆ ಮಾಡುವುದೊಂದು ಪ್ರಮುಖ ಉದ್ದೇಶವಾಗಿತ್ತು. ಅದರೊಂದಿಗೆ ಸಮಾಜದಲ್ಲಿ ನಾನಾ ರೀತಿಯ ಕಷ್ಟಗಳಿಂದ ಬೀದಿಗೆ ಬಿದ್ದಿರುವ ಅಥವಾ ಬಡ ನಿರ್ಗತಿಕ ಮಕ್ಕಳನ್ನು ತಂದು ಅವರಿಗೆ ವಸತಿ, ಶಿಕ್ಷಣ, ಆಹಾರ ಇದೊಂದು ಕೊಡುವುದು ಮತ್ತು ಆರೋಗ್ಯ ಇದೆಲ್ಲ ಅದರ ಉದ್ದೇಶ ಇಟ್ಟುಕೊಂಡು ನಾವು ಈ ಶ್ರೀ ಸಾಯಿ ಸೇವಾ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಅದರ ಅಡಿಯಲ್ಲಿ ಒಂದು ಸಾಯಿನಿಕೇತನ ಸೇವಾಶ್ರಮ ಎಂಬ ಒಂದು ಅಂಗಸಂಸ್ಥೆಯನ್ನು ಸ್ಥಾಪಿಸಿದೆವು. ಎರಡು ಸಾವಿರದ 7 ಮೇ 11 ಆರಂಭವಾಗಿದ್ದು ಈಗ 13 ತುಂಬುತ್ತಾ ಬಂತು. ಆರಂಭದಲ್ಲಿ ಎಷ್ಟು ಜನರಿಂದ ಈ ಆಶ್ರಮವನ್ನು ನೀವು ಆರಂಭ ಆರಂಭದಲ್ಲಿ ನಾವು 9 ಅನಾಥ ಮಕ್ಕಳಿಂದ ಈ ಆಶ್ರಮವನ್ನು ಆರಂಭಿಸಿದ್ದು ನಮ್ಮದೇ ಟ್ರಸ್ಟಿನ ಹಿರಿಯ ಸದಸ್ಯರಾದ ನಮ್ಮ ಗುರುಗಳು ಶ್ರೀ ಕಣಕೂರು ತಿಮ್ಮರೇಶ್ವರ ಭಟ್ ಅವರ ಒಂದು ಹಂಚಿನ ಕಟ್ಟಡದಲ್ಲಿ ನಾವು ಆಶ್ರಮವನ್ನು ಆರಂಭಿಸಿದ್ದು. ಮಕ್ಕಳ ಎಲ್ಲಿ ಆರಂಭ? ಅದು ಇಲ್ಲಿ ಶಾಲೆ ಎದುರೇ ಹತ್ತಿರ ದೈಗೋಳಿಯಲ್ಲಿ. ಅಂದರೆ ಆ ಅನಾಥ ಮಕ್ಕಳು ಅಂತಂದರೆ ಅವರು ಹೇಗೆ ಅನಾಥರಾಗಿ ಅನಾಥರು ಅಂದರೆ ನಾವು ನಮ್ಮ ಫ್ರೆಂಡ್ ಸರ್ಕಲ್ ಮೂಲಕ ನಾವು ಮಕ್ಕಳನ್ನು ಕಲೆಕ್ಟ್ ಮಾಡಿದ್ದು. ಅತ್ಯಂತ ಬಡವರು, ಅದರಲ್ಲಿ 7 ಮಕ್ಕಳು ಅತ್ಯಂತ ಬಡವರಿದ್ದರು. 2 ಮಕ್ಕಳಿಗೆ ತಂದೆ ತಾಯಿಯರು ಇರಲಿಲ್ಲ, ಸಿಂಗಲ್ ಪೇರೆಂಟ್ ಆಗಿದ್ದವರು. ನಂತರ ಹೇಗೆ ಬೆಳವಣಿಗೆ ಆಯಿತು? ನಂತರ 2010 ನಾವು ಆಶ್ರಮದಲ್ಲಿ 19 ಮಕ್ಕಳಾದವು. ಆಗ ಜಾಗ ಸಾಕಾಗೋದಿಲ್ಲ ಅಂತ ಕಣಕೂರಿನ ಇನ್ನೊಬ್ಬರು KT ಭಟ್ ತುಪ್ಪೆ ಅಂತ ಇದ್ದಾರೆ, ಅವರ ಒಂದು ತೆಂಗಿನ ತೋಟದಲ್ಲಿ ಇನ್ನೊಂದು ಬಿಲ್ಡಿಂಗನ್ನು ಅವರು ಉಚಿತವಾಗಿ ಕೊಟ್ಟರು. ಅದರಲ್ಲಿ ಮತ್ತೆ ಇದರಲ್ಲಿ 2 ನಾವು ಆಶ್ರಮವನ್ನು ಮುಂದುವರಿಸ್ತಾ ಹೋದೆವು. 2010 ಹೊಸ ಕಟ್ಟಡದ ಉದ್ಘಾಟನೆ ಮಾಡಿ ಅಲ್ಲಿ ನಾವು ಆಶ್ರಮವನ್ನು ಮುಂದುವರಿಸಿದೆವು. ಆಗ ಒಂದು ಕೇರಳ ಸರ್ಕಾರದ ಒಂದು ಹೊಸ ಕಾನೂನಿನಿಂದಾಗಿ ನಮಗೆ ಕೇರಳದ ಮಕ್ಕಳನ್ನು ಮಾತ್ರ ತಗೊಳ್ಬೇಕು ಅಂತಾಯಿತು. JJ Act ಅಂತ ಒಂದು ಕಾನೂನು ಇತ್ತು. ಆದ್ದರಿಂದ 2015 ನಾವು ಹೇಗೋ ಕಷ್ಟದಲ್ಲಿ, ಅಂದರೆ ಮಕ್ಕಳ ಸಂಖ್ಯೆ ಕೊರತೆ ಇತ್ತು, 15 ಆಯಿತು ಕೇರಳದ ಕಾನೂನಿನಿಂದಾಗಿ. ನಂತರ ನಾವು ಈ ಇಷ್ಟು ದೊಡ್ಡ ಕಟ್ಟಿಯಾಗಿತ್ತು 4,000 ಸ್ಕ್ವೇರ್ ಫೀಟಿಂದು. ಏನು ಮಾಡೋದು ಅಂತ ಆಲೋಚನೆ ಮಾಡಿದಾಗ ಯಾರಿಗೂ ಬೇಡವಾದ, ಸರಕಾರವು ನೋಡದ ಒಂದು ಮಾನಸಿಕ ಅಸ್ವಸ್ಥರು ಬೀದಿಯಲ್ಲಿ ತಿರುಗಾಡುತ್ತಿರುವವರನ್ನು ತಂದು ಶುಚಿಗೊಳಿಸಿ ಚಿಕಿತ್ಸೆ ನೀಡಿ ಅವರು ಮನೆಯವರವರನ್ನು ಸ್ವೀಕರಿಸಿದರೆ ಪುನಃ ಮನೆಯವರಿಗೆ ತಲುಪಿಸುವ ಒಂದು ಯೋಜನೆಯಿಂದ ನಾವು ಮಾನಸಿಕ ಪುನರ್ವಸತಿ ಕೇಂದ್ರವನ್ನು ಆರಂಭಿಸಿದೆವು. ನಂತರ ಇಲ್ಲಿ ಉಳಿದ ಮಕ್ಕಳನ್ನು ನಾವು ಕರ್ನಾಟಕದ ಬೇರೆ ಬೇರೆ ಆಶ್ರಮಕ್ಕೆ ಸೇರಿಸಿದೆವು. ನಂತರ ಪೂರ್ಣ ಪ್ರಮಾಣದಲ್ಲಿ ನಾವು ಹೆಂಗಸರ ಮತ್ತು ಗಂಡಸರ ಮಾನಸಿಕ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದೆವು. ಮಾರ್ಗದಲ್ಲಿ, ಬೀದಿಗಳಲ್ಲಿ ನಮ್ಮ ಸುತ್ತಮುತ್ತ ಇರುವ ಕಾಸರಗೋಡು, ಮಂಗಳೂರು, ಪುತ್ತೂರು, ಬಂಟ್ವಾಳ, ಹಲವು ಪಟ್ಟಣಗಳಿಂದ ಅಲ್ಲಿ ತಿರುಗಾಡ್ತಿರುವ ಮಾನಸಿಕ ರೋಗಿಗಳನ್ನು ಇಲ್ಲಿಗೆ ತಂದು ಅವರನ್ನು ಸಲಹುತ್ತಿದ್ದೇವೆ. ನಾನು ಭಿಕ್ಷೆ ಬರ್ತಾ ಇದ್ದೇನೆ, ಇವ್ರಿಗೆ ನಾನು ಇಲ್ಲೇ ಸಿಗ್ತೇನೆ, ಇಲ್ಲೇ ಇಲ್ಲೊಂದು ಹೋಟ್ಲ್ ಐತಣ್ಣ,
ಅಲ್ಲಿ ಸಿಗ್ತದೆ ಸರ್ ಅವ್ರಿಗೆ. ಅವ್ರು ನನಗೆ ಸ್ವಲ್ಪ ನಡೆಕ ಕಾಲು ಈ ಕಾಲು ನಂಗೆ ನನಗೆ ನಡೆಯಕ್ಕಿದ್ದಿಲ್ಲ. ಹಾಂ, ಅಲ್ಲಿ ನಂಗೆ ಎದ್ದಿಡೋದ ಕಷ್ಟ ಆಗಿದೆ ಸರ್, ಒಂದು ಹೆಜ್ಜೆ ಮುಂದೂಡಿಯಾಗ ನನಗೆ ಕಷ್ಟ ಆಗಿದೆ ಸರ್ ನನಗೆ. ಅವಾಗ ಅವ್ರು ಸಿಕ್ಕಿದ ಮೇಲೆ ಯಾವ ಊರು ಅಂತ ಕೇಳಿದ್ರು, ನಾನು ಮೈಸೂರು ಅಂತ ಹೇಳಿದೆ ಸರ್, ಮೈಸೂರು ಅಂತ ಹೇಳಿದೆ ಸರ್ ನಾನು. ಅವಾಗ ನನಗೆ ಅವರು ನಾನು ನಡೆಯಕ್ಕಾಗ್ತಿದ್ದಿಲ್ಲ, ಒಂದು ಹೆಜ್ಜೆ ಮುಂದೂಡಿ ಆಗ್ತಿದ್ದಿಲ್ಲ. ಅವರು ನನಗೆ ಊಟ ಕೊಡಿಸಿ, ಒಂದು ಟೀ ಕೊಡಿಸಿ, ಒಂದು ಇಲ್ಲಿಗೆ ಫೋನ್ ಮಾಡಿ ನಾನು ಹೇಳಿದೆ ಸರ್ ಅವ್ರಿಗೆ, ಸರ್ ನನಗೆ ಅನಾಥ ಆಶ್ರಮ ಸೇರಿಸಿ ಸರ್, ನಾನು ಅಲ್ಲೇ ಇರ್ತೀನಿ ನಾನು ಅಂತಂದು ಹೇಳಿದೆ. ಅವರು ಈ ಮೇಡಮ್ಮವ್ರಿಗೆ ಮತ್ತು ಡಾಕ್ಟರ್ಗೆ ಫೋನ್ ಮಾಡಿಬಿಟ್ಟು ವ್ಯಾನ್ ತರಿಸಿದ್ರು ಸರ್. ಹಾಂ, ವ್ಯಾನ್ ತರಿಸಿ ನನಗೆ ಇಲ್ಲಿ ಕರ್ಕೊಂಡ್ರು ಸರ್. ನಾನು ಅಣ್ಣ ಕಾಲು ಸ್ವಲ್ಪ ಇದಾಗಿತ್ತು ಅಣ್ಣ, ಹೇಗೆ ಸ್ವಲ್ಪ ಇದು ಈ ಬಟ್ಟೆ ಐತಲ್ಲ, ಇದು ಲಾಸ್ಟಿನ ಬಟ್ಟೆ ಐತಲ್ಲ ಅಣ್ಣ, ಸಿಕ್ಕಾಪಟ್ಟೆ ನೋವಾಗಿತ್ತಣ್ಣ. ಒಂದು ಹೆಜ್ಜೆ ಮುಂದಿಡಕ್ಕೆ ಆಗ್ತಿದ್ದಿಲ್ಲ ಅಣ್ಣ. ಅದಕ್ಕೆ ಇವರು ಮಾತ್ರೆ ಕೊಟ್ಟು ಎಲ್ಲ ಕೊಟ್ಟು ಡಾಕ್ಟರ್ ಎಲ್ಲ, ಅವರು ಡಾಕ್ಟ್ರ್ ಓದ್ತಾರಲ್ಲ ಮುಂದ್ಗಡೆ, ಅವರಲ್ಲಿ ಇಂಗ್ಲೀಷನ್ನ ಕೊಟ್ಟು ಎಲ್ಲ ಕೊಟ್ಟು ಅವ್ರು ಆರಾಮ ಮಾಡಿದ್ರು ಅಣ್ಣ. ಅಣ್ಣ ಊರಲ್ಲಿ ಒಂದು ಹೋಟ್ಲಲ್ಲಿ ಇದ್ದೆ ಅಣ್ಣ, ಮಂಗಳೂರು ಬಂದಿದ್ದೆ ಅಣ್ಣ, ನಮ್ಮ ತಂಗಿ ಹತ್ರ ಜಗಳಾಡಿಕೆ ಬಂದಿದ್ದೆ ಅಣ್ಣ, ನಮ್ಮ ತಂಗಿ ಹತ್ರ ಜಗಳಾಡಿಕೆ ಬಂದಿದ್ದೆ ಅಣ್ಣ, ಜಗಳಾಡಿ ಬಂದ್ಬಿಟ್ಟೆ ನಾನು ಈ ಕಡೆ ಟ್ರೈನಲ್ಲಿ ಬಂದೆ ಅಣ್ಣ. ಹಲವು ಸಲ ಮಾನಸಿಕ ರೋಗಗಳನ್ನು ನಾವು ರೆಸ್ಕ್ಯೂ ಮಾಡುವಾಗ ತುಂಬ ಪ್ರತಿಭಟನೆ ತೋರ್ತಾರೆ, ಆದರೆ ಅದನ್ನು ಯಾವುದನ್ನು ನಾವು ಅದರಿಂದ ಆಗುವ ತೊಂದರೆಗಳನ್ನು ನಾವು ಗ್ರಹಿಸದೆ ಅವರನ್ನು ಸೀದಾ ನಮ್ಮ ಕಾರ್ಯಕರ್ತರ ಸಹಾಯದೊಂದಿಗೆ ಹಿಡಿದು ತಂದು ಹೊಡೆದಕ್ಕಿಂತ ರೆಸ್ಕ್ಯೂ ಮಾಡಿ ನಾವು ಇಲ್ಲಿ ತಂದು ಅವರಿಗೆ ಚಿಕಿತ್ಸೆ ಕೊಟ್ಟು ಸಲಹುತ್ತಿದ್ದೇವೆ. ಮಾನಸಿಕ ತಜ್ಞರು ಮತ್ತು ಫಿಸಿಷಿಯನ್ ಇವರಿಬ್ಬರ ಸಲಹೆ ಮೇರೆಗೆ ರಕ್ತ ಪರೀಕ್ಷೆ ಬಾಕಿ ಉಳಿದ ಚಿಕಿತ್ಸೆಗಳನ್ನು ನಾವು ನೀಡ್ತಾ ಬಂದಿದ್ದೇವೆ. ಈಗ ಒಟ್ಟು ಎಷ್ಟು ಜನ? ಈಗ ಪ್ರಕೃತ 118 ಜನ ಇದ್ದಾರೆ. ಈ ಅಂದರೆ ಈ ಮಾನಸಿಕವಾಗಿ ವೀಕ್ ಆಗಿದ್ದವರು ಬಂದಾಗ ಅವರಿಗೆ ಯಾವ ರೀತಿಯ ಚಿಕಿತ್ಸೆಗಳೆಲ್ಲ ಕೊಡಲಿಕ್ಕೆ ಇರ್ತದೆ ಸಿಗ್ತದೆ? ಮಾನಸಿಕವಾಗಿ ವೀಕ್ ಆಗಿದ್ದಾಗ ಅಂದರೆ ನೀವು ಹೇಳೋದು ಸ್ವಲ್ಪ ಮಾನಸಿಕ ಅಂತ, ಅಂಥವರಿಗೆ ಮೊದಲನೇದು ಬೇಕಾದ ಅವರಿಗೆ ಸಾಂತ್ವನ, ನಾವಿದ್ದೇವೆ ನಿಮ್ಮೊಂದಿಗೆ, ನೀವು ಯಾವುದೂ ಹೆದರಬೇಡಿ ಅಂತ ಹೇಳಿ ಅವರಿಗೆ ಸಾಂತ್ವನ ಕೊಡೋದು. ಮುಂದೆ ಅವರಿಗೆ ಧ್ಯಾನ, ಭಜನೆ, ಯೋಗ, ಮಾಸ್ ಎಕ್ಸಸೈಸ್, ಇಂಥವುಗಳೊಂದಿಗೆ ನಮ್ಮ ಒಂದು ಗೋಶಾಲೆ ಇದೆ, ಒಂದು ಪುಟ್ಟ ಗೋಶಾಲೆ, 28 ಹಸುಗಳಿದ್ದೇವೆ, ಹಸುಗಳೊಂದಿಗೆ ಒಡನಾಟ, ಹಸುಗಳ ಕೆಲಸ ಮಾಡುವುದು, ಹೂ ತೋಟಕ್ಕೆ ನೀರು ಹಾಕುವುದು, ತರಕಾರಿಗೆ ನೀರು ಹಾಕುವುದು, ಗೊಬ್ಬರ ಹಾಕಿಸುವುದು, ಇಂಥದ್ದ ಸಣ್ಣ ಪುಟ್ಟ ಕೆಲಸವನ್ನು ಒಬ್ಬೊಬ್ಬರು ಒಂದೊಂದು ಗಿಡಕ್ಕೆ ಹಾಕಿದಾಗ 200 ಜನ ಇರುವಾಗ ಅವರಿಗೆ ಯಾವುದು ಹೆವಿ ಆಗುವುದಿಲ್ಲ, ಅದರಲ್ಲಿ ಅವರಿಗೆ ಆಸಕ್ತಿ ಬರ್ತದೆ, ಕ್ರಮೇಣವಾಗಿ ಅವರ ಹಳತ್ತನ್ನೆಲ್ಲ ಮರೀತಾರೆ, ಹೊಸ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗ್ತಾ ಇದ್ದಾರೆ. ಆಗ ಆ ಪರಿಸ್ಥಿತಿಯಲ್ಲಿ ಅವರು ನಾವು ದಿನ ನಮ್ಮಲ್ಲಿ 3 ಕೌನ್ಸಿಲರ್ಸ್ ಇದ್ದಾರೆ, MSW ಆದ ಕೌನ್ಸಿಲರ್ಸ್ ಇದ್ದಾರೆ, ಅವರು ದಿನ ಅವರಿಗೆ ಕೌನ್ಸಿಲಿಂಗನ್ನು ನಡೆಸಿ ಅವರು ಮನೆಗೆ ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇವೆ. ಅದಕ್ಕಿಂತ ಹೆಚ್ಚಿನ ಚೂರು ಸ್ವಲ್ಪ ಮಾನಸಿಕವಾಗಿ ಇದೆ, ತುಂಬ ಸಮಸ್ಯೆ ಒಳಗಾದವರು, ತುಂಬ ಸಮಸ್ಯೆ ಇರುವವ್ರನ್ನ ನಾವು ತಂದು ಪ್ರಥಮವಾಗಿ ನಮ್ಮ ಆಶ್ರಮದ ಸೆಲ್ ಇದೆ ಅಲ್ಲಿ ಹಾಕಿ ಲಾಕ್ ಮಾಡ್ತೇವೆ. 2-3 ದಿನ ವಾಚ್ ಮಾಡಿದ ನಂತರ ಅವರನ್ನು ನಾವು ಮಾನಸಿಕ ತಜ್ಞರಲ್ಲಿಗೆ ಮಂಗಳೂರು ಅಥವಾ ದೇರ್ಲಗಟ್ಟೆ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಅವರ ಸಲಹೆಯಂತೆ ಅಡ್ಮಿಷನ್ ಮಾಡ್ತೇವೆ, ಅಥವಾ ಅವರು ಹೇಳಿದ ಚಿಕಿತ್ಸೆಯನ್ನು ನೀವು ಆಶ್ರಮದಲ್ಲಿ ಕೊಡ್ಬೋದು ಅಂತ ಹೇಳಿದರೆ ನಾವು ಅವರನ್ನು ಹಾಗೆ ಕರೆದುಕೊಂಡು ಬಂದು ಮುಂದುವರಿಸ್ತೇವೆ. ಕೆಲವು ದಿನಗಳಲ್ಲಿ ಅವರು ಶಾಂತರಾಗ್ತಾರೆ, ಶಾಂತವಾದ ಮೇಲೆ ಅವರನ್ನು ನಾವು ನಮ್ಮ ನಿತ್ಯ ಈಗ ಹೇಳಿದ ನಿತ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ನಾವು ಮಾಡ್ತೇವೆ. ಈಗ ಎಲ್ಲ ಗುಣಮುಖರಾದವರು ಮತ್ತೆ ಮನೆಗೆ ಕಳಿಸಿದವರಿದ್ದಾರೆ ಅಥವಾ ಮನೆಯಿಂದ ಬಂದವರಿದ್ದಾರೆ, ಸಂಪರ್ಕ ಮಾಡಿದವರಿದ್ದಾರೆ? ಇದುವರೆಗೆ ನಾವು 147 ಮಂದಿಯನ್ನು ಪುನಃ ಮನೆಗೆ ಕಳಿಸಿದ್ದೇವೆ. ಮನೆಗೆ ಕಳುಹಿಸಿ ನಾವು ಕಳಿಸುವಾಗಲೇ ಹೇಳ್ತೇವೆ, ಔಷಧವನ್ನು 1 ತಿಂಗಳ ಔಷಧವನ್ನು ಕೊಟ್ಟು ಔಷಧ ಸರಿಯಾಗಿ ಕೊಡದಿದ್ದರೆ ನೀವು ಪುನಃ ಮೊದಲಿನ ಸ್ಥಿತಿಗೆ ಅವರು ಬರಬಹುದು ಅಂತ. ಹಾಗೆ ಹೆಚ್ಚಿನವರು ಔಷಧವನ್ನು ತಗೊಂಡು ಈಗ ಸಂತೋಷವಾಗಿದ್ದಾರೆ, ಆದರೆ 1-2 ಜನ ಔಷಧ ಹುಷಾರಿದ್ದಾರೆ, ಔಷಧಕ್ಕಿಂತ ಬಿಟ್ಟು ಒಬ್ಬರಂತೂ ಅಲ್ಲ, ಇಬ್ಬರು ಪುನಃ ಬಂದು ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆಗಾಗಿ ಬಂದಿದ್ದಾರೆ.
ಇನ್ನು ನೋಡಬೇಕು, ಅವರು ಈಗ ಪುನಃ ನಾರ್ಮಲ್ ಆಗಿದ್ದಾರೆ, ಯಾವಾಗ ಕಳಿಸುವಂತ ನೋಡಬೇಕು. ಒಟ್ಟು ಈಗಾಗಲೇ 147 ಜನರನ್ನು ನೀವು ವಾಪಸ್ಸು ಕಳಿಸಿಕೊಟ್ಟಿದ್ದೀವಿ, ಚಿಕಿತ್ಸೆ ನೀಡಿ ಕಳಿಸಿಕೊಟ್ಟಿದ್ದೀವಿ, ಚಿಕಿತ್ಸೆ ನೀಡಿ ಕಳಿಸಿಕೊಟ್ಟಿದ್ದೇವೆ. ಅವರಲ್ಲಿ ಒಂದು 37 ಜನ ಹಿಂದಿ ಮಾತನಾಡುವವರು, ಅಂದರೆ ನಾರ್ತ್ ಇಂಡಿಯಾದವರು, ಉತ್ತರ ಪ್ರದೇಶ, ಜಾರ್ಖಂಡ್, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಇಂಥ ಪ್ರದೇಶಗಳಿಂದ ಬಂದವರು ಇದ್ದಾರೆ. ಅವರಲ್ಲಿ ಹೇಗೆ ಬರ್ತಾರೆ ಈಗ ಈ ಕಡೆಗೆ, ಹೇಗೆ ಅವರು, ನೀವು ಅವರು ಮಾನಸಿಕವಾಗಿ ಸರಿಯಾದ ನಂತರ ಅವರು ವಿಚಾರಣೆ ಮಾಡಿದಾಗ ಹೇಗೆ ಬರ್ತಾರೆ ಅಂತ ಅವ್ರು ಹೇಳ್ತಾರೆ? ಅವರು ಕೆಲವರು ಅಂತೂ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ, ನಾವು ರೈಲು ಹತ್ತಿ ಬಂದಿದ್ದೇವೆ ಅಂತ. ಮತ್ತೆ ಕೆಲವರು ಹೇಳ್ತಾರೆ ನಮ್ಮ ಹತ್ತಿರದ ಪಟ್ಟಣದ ಅಲ್ಲಿ ಬಂದು ಅಲ್ಲಿ ಬರುವ ಲಾರಿಯಲ್ಲಿ ಬಂದಿದ್ದೇವೆ ಅಂತ. ಅವರು ಕೊನೆಯ ಸ್ಟಾಪಲ್ಲಿ ಇಳಿತಾರೆ, ಹಾಗೆ ರೈಲು ಮಂಗಳೂರು ಕಾಸರಗೋಡ ಪುತ್ತೂರ ಬಂದಾಗ ಉಡುಪಿಯ ಬಂದಾಗ ಅಲ್ಲಿ ಇಳಿತಾರೆ, ಇದ್ದು ಅಲೆದಾಡ್ತಾರೆ. ಹೀಗೆ ನಮ್ಮ ಅನುಭವ ಇದು. ಹೀಗೆ ಮಾನಸಿಕವಾಗಿ ಅವರು ಸರಿಯಾದ ನಂತರ ಅವರ ವಿಚಾರಣೆ ಮಾಡಿದಾಗ ಯಾವ ಕಾರಣದಿಂದಾಗಿ ಬಹುತೇಕ ಜನರಿಗೆ ಈ ಸ್ಥಿತಿ ಬರಲಿಕ್ಕೆ ಕಾರಣ ಆಗ್ತದೆ? ಒಂದು, ಮನೆಯವರೊಂದಿಗೆ ಭಿನ್ನಾಭಿಪ್ರಾಯದಿಂದಾಗಿ ಜಗಳ ಉಂಟಾಗಿ ಮನೆಯವರು ಇವರನ್ನು ಸರಿಯಾಗಿ ಇವರ ಬಗ್ಗೆ ಕಾಳಜಿ ತೆಗೊಳ್ಳುತ್ತಿಲ್ಲ ಎಂಥ ಒಂದು ಭಾವನೆಯಿಂದ ಅವರು ಡಿಪ್ರೆಷನ್ಗೆ ಹೋಗಿರ್ತಾರೆ. ಅಂದರೆ ಮೂಲ ಕಾರಣ ಅವರಿಗೆ ಸರಿಯಾದ ತಂದೆ ತಾಯಿಗಳಿಗೆ ಅಥವಾ ಯಾರಿಗೆ ಇರ್ಬೋದು, ಪೇಷಂಟಿಗಿರ್ಬೋದು, ಹಿರಿಯರಿಗಿರ್ಬೋದು, ಅದು ಮ್ಯೂಚುವಲ್ ಪರಸ್ಪರ ಸಂಸ್ಕಾರ ಇಲ್ಲ. ಮಕ್ಕಳನ್ನು ಹೇಗೆ ಬೆಳೆಸಬೇಕು, ತಂದೆ ತಾಯಿಯರನ್ನು ಹೇಗೆ ನೋಡಬೇಕು, ಗಂಡ ಹೆಂಡತಿ ಹೇಗಿರಬೇಕು, ಗಂಡ ಹೆಂಡತಿ ಮನೆ ತಂದೆ ತಾಯಿ ಮಕ್ಕಳು ಅಣ್ಣ ತಮ್ಮ ಅಂದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಎಲ್ಲ ಕಡೆ ಇರುವಂಥದ್ದೇ, ಅದು ಇಲ್ಲದ ಮನೆ ಇಲ್ಲ. ಹಾಗಂತ ಅದನ್ನೇ ಒಂದು ದೊಡ್ಡ ಇಶ್ಯೂ ಮಾಡಿ ಡಿಪ್ರೆಷನ್ಗೆ ಹೋಗುವುದೇ ಮೂಲ ಕಾರಣ. ಮತ್ತು ಕೆಲವು ಕಡೆ ಲವ್ ಕೇಸ್ಗಳು, ಸಣ್ಣ ಪ್ರಾಯದ ಹುಡುಗಿಯರು ನಮ್ಮಲ್ಲಿಯೂ ಬಂದಿದ್ದರು, ಲವ್ ಫೇಲ್ ಆದಾಗ ಡಿಪ್ರೆಷನ್ಗೆ ಹೋಗೋದು, ಗಂಡ ಸತ್ತಾಗ ಡಿಪ್ರೆಷನ್ಗೆ ಹೋಗೋದು. ಗಂಡ ಸತ್ತಾಗ ಡಿಪ್ರೆಷನ್ಗೆ ಹೋಗೋದು ಹೇಗೆಂದರೆ ಮಕ್ಕಳು ನೋಡೋದಿಲ್ಲ, ಆಗ ಆ ಹೆಂಗಸು ಪಾಪ ಹೊರಗೆ ಬರ್ತಾರೆ, ಬೀದಿಗೆ ಬೀಳ್ತಾರೆ. ಇನ್ನು ಮುಖ್ಯವಾಗಿ ಮಕ್ಕಳು, ಯುವಕರು, ಈಗಿನ ಯುವಕರು ಮಾದಕ ದ್ರವ್ಯಗಳ ಚಟದಿಂದ ಬೀದಿಗೆ ಬೀಳೋದು. ಅವರು ಸುರುವಿಗೆ ಮನೆಯಿಂದ ದುಡ್ಡು ಕದೀತಾರೆ. ಈಗಿನ ಆಲ್ಕೋಹಾಲ್ ಅಲ್ಲದೆ ಡ್ರಗ್ಸ್, ಗಾಂಜಾ ಇಂಥಾದಿಗಳಿಗೆ ಬಲಿ ಬೀಳ್ತಾರೆ. ಬಲಿ ಬಿದ್ದು ಕೊನೆಗೆ ಹಣ ಇಲ್ಲದಂತೆ ಇಲ್ಲ ಅಂತ ಹೇಳುವಾಗ ಕದೀಲಿಕ್ಕೆ ಶುರು ಮಾಡ್ತಾರೆ. ಕೊನೆಗೆ ಅದು ಆಗದಾಗ ಅವರು ಡಿಪ್ರೆಷನ್ಗೆ ಹೋಗಿ ಬೀದಿಗೆ ಬೀಳ್ತಾರೆ. ಇಂಥವರು ಕೆಲವು ಜನರು ನಮ್ಮಲ್ಲಿ ಇದ್ದಾರೆ. 3 ಜನರನ್ನು ನಾವು ಗುಣಪಡಿಸಿ ಕಳಿಸಿದ್ದೇವೆ, ಮಾದಕ ವ್ಯಸನಿಯನ್ನು, ಆಲ್ಕೋಹಾಲಿಕ್, ಕ್ರಾನಿಕ್ ಆಲ್ಕೋಹಾಲಿಕ್ ಅಂತ ಪೇಷಂಟನ್ನು ನಾವು ಕಳಿಸಿದ್ದೇವೆ. ಬೆಳಗ್ಗೆ ಸಾಧಾರಣವಾಗಿ 6:30 ಅವರು ಏಳಲಿಕ್ಕೆ ಎದ್ದು ಮೊದಲು ಮುಖ ಅವರ ದೈನಂದಿನ ಸ್ವಚ್ಛತೆಯನ್ನು ಮಾಡಿಕೊಂಡು ಸ್ನಾನ ಮಾಡ್ತಾರೆ. ಆಮೇಲೆ 7:30 ದೈಹಿಕ ಕಾರ್ಯಚಟುವಟಿಕೆಗಳು ಅಂತಂದರೆ ವ್ಯಾಯಾಮವನ್ನು ಮಾಡಿಸ್ತೇವೆ ಗ್ರೂಪಲ್ಲಿ. ಅದಾದಮೇಲೆ ವಾಕಿಂಗ್ ಮಾಡುವವರು ವಾಕಿಂಗ್ ಮಾಡ್ತಾರೆ, ಇಂಥದ್ದು ಮಾಡಿ ಮತ್ತೆ 7:30 ತಿಂಡಿ ತಿನ್ನೋದು. ಆಮೇಲೆ 10:00 ಪುನಃ ಕುಡಿಲಿಕ್ಕೆ ಏನಾದರೂ ಕೊಡ್ತೇವೆ. ಮಧ್ಯಾಹ್ನ 12:00 ಊಟ. ಅದರಿಂದ ಮೊದಲು ಅವರಿಗೆ ಪ್ರತಿದಿನ ಧ್ಯಾನ, ಪ್ರಾಣಾಯಾಮ, ಯೋಗಾಸನಗಳು ಕೆಲವು ಇಂಥದ್ದನ್ನು ಮಾಡಿಸ್ಲಿಕ್ಕೆ ಉಂಟು. ಊಟದ ನಂತರ ಸ್ವಲ್ಪ ವಿಶ್ರಾಂತಿ, 3:00 ಪುನಃ ಸಾಯಂಕಾಲದ ಟೀ ಮತ್ತು ಸಣ್ಣ ಸ್ನ್ಯಾಕ್ಸ್ ಏನಾದರೂ ಹಾಗೆ ತಗೊಂಡು ಸಂಜೆಯ ಕಾರ್ಯಚಟುವಟಿಕೆಗಳು ಅಂತಂದರೆ ಸಂಜೆ ಆಟ ಆಗಿರ್ಬೋದು, ಅಥವಾ ಇಲ್ಲಿ ಹಸುಗಳೆಲ್ಲ ಇರುವ ಕಾರಣ ಸ್ವಲ್ಪ ಹುಲ್ಲು ಮೇವು ಬೇಕಾಗ್ತದೆ, ಅದನ್ನು ತರಲಿಕ್ಕಾಗುವಂಥವ್ರು ಅದನ್ನು ಮಾಡ್ತಾರೆ. ಮತ್ತು ಇಡೀ ದಿನ ಕೂಡ ಹಟ್ಟಿಯ ಕೆಲಸಗಳಲ್ಲಿ ಭಾಗವಹಿಸ್ಲಿಕ್ಕೆ ಆಗುವಂಥವ್ರು ಮಾಡ್ತಾರೆ. ಹಾಗೆಯೇ ಇತರರಿಗೆ ಕೂಡ ದನಗಳೊಟ್ಟಿಗೆ ಕರುಗಳೊಟ್ಟಿಗೆ ಒಂದು ಇರಲಿಕ್ಕೆ ಒಂದು ಅವಕಾಶ, ಅವುಗಳ ಒಟ್ಟಿಗೆ ಸಹಚರರಾಗಿ ಇರುವಂಥ ಒಂದು ವ್ಯವಸ್ಥೆ. ಆಮೇಲೆ ಈ ಹಟ್ಟಿಯಲ್ಲಿ ಹಾಲು ನಮ್ಮ ಆಶ್ರಮದ ಉಪಯೋಗಕ್ಕೆ ಹಾಗೆ ಮಜ್ಜಿಗೆಗೆ ಬೇಕಾಗ್ತದೆ.
ಆಮೇಲೆ ಸೆಗಣಿಯನ್ನು ಗೋಮೂತ್ರವನ್ನು ನಾವು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಇದೆ ಅದಕ್ಕೆ ಹಾಕ್ತೇವೆ. ಗೋಬರ್ ಗ್ಯಾಸು ನಮಗೆ ಅಡಿಗೆಗೆ ಆಗ್ತದೆ. ಹಾಗೆ ಸ್ಲರಿಯನ್ನು ಪುನಃ ನಾವು ತರಕಾರಿ ಮಾಡಲಿಕ್ಕೆ ಹಾಗೂ ಹುಲ್ಲು ಮಾಡಲಿಕ್ಕೆ ಉಪಯೋಗಿಸಿಕೊಳ್ತೇವೆ. ಹೆಚ್ಚಾದದನ್ನು ಇತರರಿಗೆ ನಾವು ಮಾರ್ತೇವೆ ಕೂಡ, ಅದು ಒಂದು ಸಣ್ಣ ಒಂದು ಉತ್ಪತ್ತಿ ಕೂಡ ಆಗ್ತದೆ ನಮಗೆ. ಆಮೇಲೆ ಇಲ್ಲಿ ಇರುವವರಿಗೆ ನಮಗೆ ಒಳ್ಳೆಯ ತರಕಾರಿ ಸಿಕ್ಕಿದ ಆಗ್ತದೆ. ನಮ್ಮ ಹತ್ರ ಇರುವುದು ಲಿಮಿಟೆಡ್ ಜಾಗ, ಆದರೆ ಆ ಜಾಗದಲ್ಲಿ ಅದನ್ನು ಸ್ವಲ್ಪ ಮಾಡಿಕೊಂಡು ಈ ರೀತಿ ಮಾಡ್ತೇವೆ. ಮತ್ತು ಇರುವವರೇ ಆದಷ್ಟು ಈ ಹುಲ್ಲು ಇರುವ ಸಂದರ್ಭ ಸಮಯಗಳಲ್ಲಿ ಹುಲ್ಲು ತಂದು ಹಾಕುವಂಥದ್ದು, ಅಥವಾ ದನಗಳನ್ನು ಹೊರಗೆ ಕೊಂಡೋಗಿ ನಾವು ಕಟ್ಟುವುದು, ಸ್ವಲ್ಪ ಅವು ಹೊರಗಡೆ ಬಿಸಿಲಿನಲ್ಲಿ ಇರಲಿಕ್ಕೋಸ್ಕರ ದಿನಕ್ಕೊಂದು 2-3 ಗಂಟೆ ಅವ್ರನ್ನ ಹೊರಗೆ ಕೂಡ ನಾವು ಬಿಡ್ತೇವೆ ಹಸುಗಳನ್ನು. ಈ ರೀತಿಯಾಗಿ ಒಂದು ಆ್ಯಕ್ಟಿವಿಟೀಸ್ ಇರ್ತದೆ ಸಾಧಾರಣವಾಗಿ. ಆಮೇಲೆ ಮಳೆ ಇರುತ್ತಾ ಇರುವಂಥ ಸಂದರ್ಭದಲ್ಲಿ ಹೊರಗೆ ಔಟ್ಡೋರ್ ಗೇಮ್ಸ್ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇಂಡೋರಲ್ಲಿ ಚೆಸ್ ಅಥವಾ ಲೂಡೋ ಅಥವಾ ಇನ್ನಿತರ ಯಾವುದಾದ್ರೂ ಆಟಗಳಲ್ಲಿ ತೊಡಗಿಕೊಡ್ತಾರೆ. ಟಿ ವಿ ವೀಕ್ಷಣೆ ಪ್ರತಿದಿನ ಇರ್ತದೆ 1-2 ಗಂಟೆಯವರೆಗೆ. ಬೇರೆ ಬೇರೆ ಹೊತ್ತಲ್ಲಿ ಟಿ ವಿ ವೀಕ್ಷಣೆಯನ್ನು ಕೂಡ ನಾವು ಕೊಡ್ತೇವೆ. ನ್ಯೂಸ್ ಪೇಪರ್ ಇದೆ, ಅದನ್ನು ಓದ್ತಾರೆ. ಹಾಗೆ ಪ್ರಪಂಚಿಕದ ಹೊರಗಿನ ಜ್ಞಾನವನ್ನು ಕೂಡ ಅವರು ಮೆಲುಕು ಹಾಕಿಕೊಳ್ಳಲಿಕ್ಕೆ ಅವರಿಗೆ ತುಂಬ ಉಪಕಾರ ಆಗ್ತದೆ. ಕೂಡ ನೀವು ವೈದ್ಯಕೀಯ ಸೇವೆಯನ್ನು ಮಾಡ್ತೀರಿ, ಈ ನೀವು ಇಬ್ಬರು ಕೂಡ ದಿನದ ಒಂದಷ್ಟು ಭಾಗ ಇಲ್ಲಿಯ ಆರೋಗ್ಯವನ್ನು ಇವರ ಆಶ್ರಮವಾಸಿಗಳ ಆರೋಗ್ಯವನ್ನು ಪರೀಕ್ಷೆ ಮಾಡಲಿಕ್ಕೆ ಆಗಮಿಸ್ತೀರಾ, ಹೇಗೆ? ಹೌದು, ಇಲ್ಲಿ ಪ್ರತಿನಿತ್ಯದ ಒಂದು ವೈದ್ಯಕೀಯ ನೆರವಿನ ಅಗತ್ಯ ಏನಿದೆ ಅದನ್ನು ಪ್ರಾಮುಖ್ಯವಾಗಿ ನಾವೇ ನಿರ್ವಹಿಸ್ತೇವೆ. ಹೇಗೆಂತಂದರೆ ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಷ್ಟೊತ್ತಿಗೆ ಡಾಕ್ಟರ್ ಉದಯಕುಮಾರ್ ಅವರು ಇಲ್ಲಿಗೆ ಬರ್ತಾರೆ ಆಶ್ರಮಕ್ಕೆ. ಬಂದು 8 ಕಾಲಾಗುವಾಗ ಪುನಃ ಬಂದು ಅವರ ಕ್ಲಿನಿಕ್ನ ಸೇವೆಯಲ್ಲಿ ತೊಡಗಿಕೊಳ್ತಾರೆ. ಮಧ್ಯಾಹ್ನ ಊಟದ ಸಮಯದಲ್ಲಿ ನಾವಿಬ್ಬರು ಕೂಡ ಬರ್ತೇವೆ. ಬಂದ ಮೇಲೆ ಪುನಃ ಮಧ್ಯಾಹ್ನ ಮೇಲೆ ಅವರ ಕ್ಲಿನಿಕ್ಗೆ ಹೋಗ್ತಾರೆ. ನಾನು ಸಾಧಾರಣವಾಗಿ ಮಧ್ಯಾಹ್ನ ಮೇಲೆ ಇಲ್ಲಿಯೇ ಇರ್ತೇನೆ, ಅಥವಾ ಇದಕ್ಕೆ ಸಂಬಂಧಪಟ್ಟ ಇತರ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸಿಕೊಡ್ತೇನೆ. ಆ ರೀತಿ ಮಾಡ್ತೇವೆ. ಬಂದಾಗ ಇವರ ಯಾವುದೇ ಆರೋಗ್ಯದ ಸಮಸ್ಯೆಗಳಿರ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳಿರ್ಬೋದು, ಅವರು ನಮ್ಮನ್ನು ಅವರ ಮಕ್ಕಳಂತೆಯೋ ಅಥವಾ ಅವರ ಸಹೋದರ ಸಹೋದರಿಯರಂತೆಯೋ ಸ್ನೇಹಿತರಂತೆಯೋ ನಮ್ಮನ್ನು ಪರಿಗಣಿಸ್ತಾರೆ. ನಾವು ಕೂಡ ಅವರೊಂದಿಗೆ ಅದೇ ಪ್ರೀತಿಯನ್ನು ನಾವು ಅವರಿಗೆ ತೋರಿಸ್ತಾ ಇರುವ ಕಾರಣ ಅವರು ಕೂಡ ನಮ್ಮೊಟ್ಟಿಗೆ ಪ್ರೀತಿಯಿಂದ ವ್ಯವಹರಿಸ್ತಾರೆ. ಅವರಿಗೆ ಅವರ ಕಷ್ಟ ಸುಖ ಹೇಳಿಕೊಳ್ಳಲಿಕ್ಕೆ ಯಾರಾದರೂ ಬೇಕು. ಸೊ ನಮ್ಮಲ್ಲಿರುವಂತಹ ಸ್ಟಾಫ್ಗಳು ಇದ್ದರೂ ಕೂಡ ನಮ್ಮನ್ನು ಒಂದು ವಿಶೇಷವಾಗಿ ಅವರು ಆತ್ಮೀಯತೆಯನ್ನು ತೋರಿಸಿಕೊಂಡು ಆ ರೀತಿ ವ್ಯವಹರಿಸ್ತೇವೆ ನಾವು. ಅದು ಅವರಿಗೆ ಕೂಡ ಒಳ್ಳೆಯದಾಗ್ತದೆ, ನಮಗೆ ಕೂಡ ಒಂದು ಹೆಚ್ಚು ಬಾಂಧವ್ಯವನ್ನು ತಂದುಕೊಡ್ತದೆ. ಅವರುಗಳ ನಡವಳಿಕೆ ನಮ್ಮ ನಡವಳಿಕೆ ಅವರಿಗೆ ಕೊಡ್ತದೆ. ಈ ರೀತಿ ಮ್ಯೂಚುವಲ್ ಆಗಿ ನಮ್ಮ ಇಡೀ ಒಂದು ಸಂಸ್ಥೆಯ ಒಂದು ಮನೆಯಂಥ ವಾತಾವರಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಯಾಕೆಂತಂದರೆ ಆಹಾರ ಇತ್ಯಾದಿಗಳಲ್ಲಿ ಕೂಡ ಹಾಗೆ ಅವರವರಿಗೆ ಏನೇನು ಬೇಕು ಅದನ್ನು ಸಾಧ್ಯವಾದಷ್ಟು ಒದಗಿಸ್ತೇವೆ. ಅಂದರೆ ಈಗ ಕೆಲವು ಸಲ ಕೆಲವರಿಗೆ ಒಂದು ಇಲ್ಲಿ ನಾವು ನಿಯಮಿತವಾಗಿ ನೀಡುವಂಥ ಆಹಾರ ಇರ್ಬೋದು, ಆದರೆ ಏನೋ ಒಂದು ತಿನ್ನಬೇಕು ಅಂತ ನಮಗೆ ಕೂಡ ಆಸೆ ಆಗ್ತದೆ. ಅದೇ ರೀತಿ ಇಲ್ಲಿ ಇರುವವರಿಗೆ ಕೂಡ ಏನಾದರೂ ಒಂದು ಆಸೆ ಇರ್ತದೆ. ಅಂಥ ಆಸೆಗಳಿದ್ದಾಗ ಒಬ್ಬೊಬ್ಬರು ಒಂದೊಂದು ವಿಷಯ ಹೇಳ್ತಾರೆ, ಎಲ್ಲವನ್ನು ಕೂಡ ಒಂದೊಂದು ಸಲ ಒಂದೊಂದನ್ನು ಕೊಟ್ಟು ಅವರ ಸಾಧ್ಯ ಆದಷ್ಟು ಅವರಿಗೆ ಖುಷಿಯಾಗಿರಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅದೇ ರೀತಿ ಹೊರಗಡೆ ಕರ್ಕೊಂಡು ಹೋಗೋದು ಕೂಡ ಅಷ್ಟೇ, ನಾವೇ ಹೊರಗಡೆ ಹೋಗುವಾಗ ಅಥವಾ ನಮ್ಮ ಸ್ಟಾಫ್ಗಳ ಕೆಲಸದ ಮೇಲೆ ಹೋಗುವಾಗ ನಮ್ಮದೇ ವಾಹನದಲ್ಲಿ ಹೋಗುವುದಿದ್ದರೆ ಇಲ್ಲಿರುವ ಕೆಲವರನ್ನು ಒಂದೊಂದು ದಿವಸ ಒಬ್ಬೊಬ್ಬರು ಏನಕ್ಕಾದರೂ ಒಂದು ಹೊರಗಡೆ ಕರ್ಕೊಂಡು ಹೋಗ್ತೇವೆ. ನಮ್ಮ ಬೇರೆ ಕೆಲಸಕ್ಕೆ ಹೋಗುವಾಗ ಜೊತೆಯಲ್ಲಿ ಬರುವುದು ಅಂದರೆ ಅವರಿಗೊಂದು ಸಲ ಹೊರಗಡೆ ಹೋದ ಹಾಗೆ ಒಂದು ಔಟಿಂಗ್ ಆದಾಗೆ ಆಗ್ತದೆ. ಅದು ಅಲ್ಲದೆ ಎಲ್ಲ ಬರಲಿಕ್ಕೆ ಆಗುವಂತಹ ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಬೀಚಿಗೆ ಹೋಗೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಪ್ರಕೃತಿಯ ಸೊಬಗನ್ನು ನೋಡಲಿಕ್ಕೆ ಹೋಗೋದಾಗಿರ್ಬೋದು, ಇಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ಕೂಡ ನಾವು ಆಯೋಜಿಸಿಕೊಳ್ಳುತ್ತೇವೆ. ಈಗ ಆಶ್ರಮವಾಸಿಗಳ ಮನಸ್ಸನ್ನು ಬದಲಾಯಿಸಲಿಕ್ಕೆ ಸಣ್ಣ ಸಣ್ಣ ಕೆಲಸಗಳನ್ನು ಅವರು ಮಾಡ್ತಾರೆ, ಅಂತ ಯಾವ ಕೆಲಸಗಳನ್ನು ಮಾಡ್ತಾರೆ? ಇಲ್ಲಿ ಪ್ರಮುಖವಾಗಿ ಸ್ತ್ರೀಯರಿಗೆ ವಿಚಾರಕ್ಕೆ ಹೇಳುವುದಾದರೆ ಆಯಾಯ ಕಾಲಕ್ಕನುಗುಣವಾಗಿರ್ತದೆ. ಒಂದು ಸ್ವಚ್ಛತೆಯ ಕೆಲಸಗಳಲ್ಲಿ ತಮ್ಮಿಂದಾದದನ್ನು ಸೇರಿಕೊಳ್ತಾರೆ.
ಬಡಿಸಲಿಕ್ಕೆ ಸೇರ್ತಾರೆ, ಇತರರೊಂದಿಗೆ ಇತರನ್ನು ವಾಕ್ ಮಾಡಿಸ್ಲಿಕ್ಕಾಗಿರ್ಬೋದು ಅಥವಾ ಆಹಾರ ತಿನ್ನಿಸ್ಲಿಕ್ಕಾಗಿರ್ಬೋದು, ಏನು ಸಹಾಯ ಮಾಡಬೇಕು ಅಂಥದ್ದನ್ನು ಮಾಡ್ತಾರೆ. ಅದಾದ ಮೇಲೆ ಬೇಸಿಗೆ ಕಾಲದಲ್ಲಿ ಹಿಡಿಸುಡಿ ಮಾಡಲಿಕ್ಕೆ ಕೊಡ್ತೇವೆ ನಾವು. ನಾವು ಮಡಲನ್ನು ಬೇರೆ ಪಕ್ಕದವರ ತೋಟದಿಂದ ತಂದು ಅವರೇ ಕೊಟ್ಟರೆ ಅವರು ಹಿಡಿಸುಡಿ ಮಾಡ್ತಾರೆ. ಈ ಮಡಲಿನ ಹಿಡಿಸುಡಿ, ತೆಂಗಿನ ಗರಿಯ ಹಿಡಿಸುಡಿಯನ್ನು ಯಾರಾದರೂ ತಗೊಳ್ಳುವಂಥವರಿಗೆ ನಾವಿಲ್ಲಿ ಆಶ್ರಮದಿಂದ ಕೊಡ್ತೇವೆ ಕೂಡ. ಹೆಚ್ಚಾಗಿ ಖರೀದಿ ಮಾಡಿ ತಗೊಂಡು ಹೋಗ್ತಾರೆ ಯಾರಾದರೂ. ಅದು ನಮಗೊಂದು ಸಣ್ಣ ಪುಟ್ಟ ಆದಾಯವೂ ಆಗಿರ್ಬೋದು, ಹಾಗೆ ಇವರಿಗೊಂದು ಆ್ಯಕ್ಟಿವಿಟಿ ಕೂಡ. ಅದೇ ಕ್ರಾಫ್ಟ್ಗಳನ್ನು ಕೂಡ ಮಾಡ್ತಾರೆ. ಹೇಗೆ ಅಂತಂದರೆ ಯಾವುದಾದ್ರು ಮ್ಯಾಟನ್ನು ಮಾಡುವಂಥದ್ದು ಅಥವಾ ಮಾಲೆ ಇತ್ಯಾದಿಗಳನ್ನ ಮಾಡುವಂಥದ್ದು, ಪೇಪರ್ ವರ್ಕ್ಸ್ ಮಾಡುವಂಥದ್ದು, ಇದನ್ನೆಲ್ಲ ನಮ್ಮ ಸೋಷಿಯಲ್ ವರ್ಕರ್ಸು ಅವರಿಗೆ ಹೇಳಿಕೊಟ್ಟು ಅವರಿಂದ ಆ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಗಂಡಸರು, ಅವರಿಗೆ ಕೂಡ ಇಂಥ ಆ್ಯಕ್ಟಿವಿಟಿಗಳಿರ್ತವೆ ಹೇಗಿದ್ರು, ಈ ಪೇಪರ್ ವರ್ಕ್ಸ್ ಇಂಥದ್ದೇನಾದ್ರು ಮಾಡುವಂಥದ್ದು ಕ್ರಾಫ್ಟ್ಸ್ಗಳಲ್ಲೆಲ್ಲ. ಅದಲ್ಲದೆ ಪ್ರಮುಖವಾಗಿ ಕೃಷಿಯಲ್ಲಿ ಹಾಗೆಯೇ ಹೈನುಗಾರಿಕೆಯ ಈ ಹಸುಗಳ ವಿಚಾರಗಳಲ್ಲಿ ಗಂಡಸರು ಹೆಚ್ಚು ತೊಡಗಿಸಿಕೊಳ್ತಾರೆ. ಅಲ್ಲಿ ಅವರು ಅಲ್ಲಿ ಕೂಡ ಹಾಗೆ ಅವರು ಇನ್ನೊಬ್ಬರಿಗೆ ಸ್ನಾನಕ್ಕೆ ಸಹಾಯ ಮಾಡೋದಾಗಿರ್ಬೋದು, ಊಟ ಮಾಡಲಿಕ್ಕಾಗಿರ್ಬೋದು ಅಥವಾ ನಡೆಸ್ಲಿಕ್ಕಾಗಿರ್ಬೋದು, ಇಂಥದ್ದಕ್ಕೆ ಕೂಡ ಸೇರ್ತಾರೆ. ಇದು ಏನಾಗ್ತದೆ ಅಂತೇಳಿದರೆ ನಮಗೆ ಒಬ್ಬರಿಗೊಬ್ಬರು ನಾವು ಪರಸ್ಪರ ಸಹಕಾರದಿಂದ ಬಾಳೋದು ಅಂತ ಹೇಳೋದನ್ನು ಕೂಡ ಈ ಒಂದು ಸಂಸ್ಥೆ ಅವರಿಗೆ ಅಭ್ಯಾಸವನ್ನು ಕೂಡ ಮಾಡಿಸ್ತದೆ.